ಎಸ್ ನೆಕ್ಸ್ಟ್ ಕ್ಷೇತ್ರ ಬೊಮ್ಮನಳ್ಳಿ ಬೊಮ್ಮಳ್ಳಿ ವಿಧಾನಸಭಾ ಕ್ಷೇತ್ರ ಸತೀಶ್ ರೆಡ್ಡಿ ಸತೀಶ್ ರೆಡ್ಡಿ ಸತೀಶ್ ರೆಡ್ಡಿ ಮೂರು ಬಾರಿ ಗೆದ್ರು ಸತೀಶ್ ರೆಡ್ಡಿ ನಲವತ್ತೇಳು ಸಾವಿರ ಲೀಡಲ್ಲಿ ಸುಷ್ಮಾ ರಾಜಗೋಪಾಲ್ ರೆಡ್ಡಿ ವಿರುದ್ಧ ಗೆದ್ರು ಆದರೆ ಸುಷ್ಮಾ ರಾಜಗೋಪಾಲ್ ರೆಡ್ಡಿ ಬೆಂಗಳೂರು ಸೌರ್ ಟಿಕೆಟ್ ಕೇಳ್ತಾ ಕಡೆಗಳಿಗೆ ತಂದಿಲ್ಲೇ ತಂದು ಇಲ್ಲೇ ಇಲ್ಲಿ ಈಗ ಕಾಂಗ್ರೆಸ್ ಇಂದ ನಿರ್ಮಾಪಕ ಈ ಪವರ್ಫುಲ್ ನಿರ್ಮಾಪಕ ಸ್ಟಾರ್ ನಿರ್ಮಾಪಕ ಸ್ಟಾರ್ ನಿರ್ಮಾಪಕ ಇರೋ ಅಷ್ಟೇ ಸೌಂಡ್ ಮಾಡುವಂತ ಉಮಾಪತಿ ಶ್ರೀನಿವಾಸ್ ಕೊಟ್ಟರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗ್ತಿ ನಾನೇ ಅಂತ ಹೋಗ್ತಿದ್ದಾರೆ ಕವಿತಾ ರೆಡ್ಡಿ ಅವರು ನನಗೂ ಟಿಕೆಟ್ ಅಂತ ಹೇಳ್ತಾ ಇದ್ದಾರೆ ಅಂಡ್ ಎ ಪಿ ಇಂದು ಕ್ಯಾಂಡಿಡೇಟ್ ಬೇರವ್ರು ನಿಲ್ತಾರೆ ಜೆ ಡಿ ಎಸ್ ಇಂದು ನಿಲ್ತಾರೆ ಬಟ್ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಕಾಂಗ್ರೆಸ್ ಸತೀಶ್ ರೆಡ್ಡಿ ವರ್ಸಸ್ ಉಮಾಪತಿ ಶ್ರೀನಿವಾಸ್ ಗೌಡ ಆಗುವಂತ ಲಕ್ಷಣ ಗೋಚರ ಆಗ್ತಾ ಇದೆ ಉಮಾಪತಿ ಶ್ರೀನಿವಾಸ್ ಗೌಡರಿಗೆ ಅವರು ರೂಟ್ ಲೆವೆಲ್ ಲೆಕ್ಕ ಆಗ್ತಾವ್ರೆ ಒಕ್ಲಿಗರು ಓಟು ಕೂಡ ಇಲ್ಲಿ ಇಷ್ಟಿದೆ ಎರಡನೇದು ಎಂಟ್ರಲ್ಲೊಬ್ರ ಕ್ಯಾಂಡಿಡೇಟು ಹದ್ಮೂರಲ್ಲೊಬ್ರ ಕ್ಯಾಂಡಿಡೇಟು ಹದಿನೆಂಟರೊಬ್ಬರು ಕ್ಯಾಂಡಿಡೇಟು ಆಮೇಲೆ ಇಷ್ಟ ಇಲ್ಲದೆ ನಿಂತ್ಕೊಂಡಿದ್ದು ಸುಷ್ಮಾ ರಾಜ್ಗೋಪಾಲ್ ರೆಡ್ಡಿ ನಲವತ್ತೇಳು ಸಾವಿರ ಲೀಳಸ್ ಸೋತಿದ್ದಾರೆ ಇಪ್ಪತ್ತೈದು ಸಾವಿರ ಓಟ್ ಕಿತ್ರ ಅಲ್ಲಿಂದ ನನಗಿರೋ ಕೆಪಾಸಿಟಿ ನಾನು ಕೇಳ್ತೀನಿ ಅನ್ನೋದು ಉಮಾಪತಿ ಶ್ರೀನಿವಾಸ್ ಗೌಡ್ರ ಕಾನ್ಫಿಡೆನ್ಸ್ ಒಕ್ಕಲಿಂಗರ ಸಂಘ ಡೈರೆಕ್ಟರ್ ಬೇರೆ ಆಗೋದು ಕಿಮ್ಸ್ ಆಗವ್ರೆ ಇವೆಲ್ಲ ಇದೆ ಬಟ್ ಉಮಾಪತಿ ಶ್ರೀನಿವಾಸ್ ಗೌಡ್ರ ಕಾನ್ಫಿಡೆನ್ಸ್ ಇದೆ ನಾನು ಯಾಕೆ ತಲೆ ಗಟ್ಟಿ ಆಗೈತೆ ಅಂತ ಬಂಡೆಗೆ ಚಿಕ್ಕರಿ ಅದೆಲ್ಲ ಜಯನಗರದ ಕಡೆ ಹೋಗಿ ಪದ್ಮನಾ ನಗರಕ್ಕೆ ಹೋಗಿ ಬೆಂಗಳೂರು ಸೌತ್ ಹೋಗಿ ಸ್ವಾಮಿ ಅಂತ ಇಲ್ಲ ಶಿವ ನಾವು ಅಲ್ಲಿಗೆ ಹೋಗ್ಬೇಕು ಇಲ್ಲ ಹಿಂಗ ಹಿಂಗಿದೆ ಹಿಂಗ ಹಿಂಗಿದೆ ನಾವ್ ಹಿಂಗ್ ಮಾಡ್ತೀವಿ ಅಂತ ಸತೀಶ್ ರೆಡ್ಡಿ ಮೂರ್ ಗೆದ್ದವ್ರೆ ಇಲ್ಲಿ ಏನು ನಾನು ಆಗ್ಲೇ ಹೇಳ್ತಿದ್ದೆ ಗುದ್ದಾಡಿ ಗೆಲ್ಲೋದ್ಕಿಂತ ಫೈಟ್ ಮಾಡಿ ಗೆಲ್ಲೋದಕ್ಕಿಂತ ಒಂದಷ್ಟು ಲೆಕ್ಕಾಚಾರ ಜಾಸ್ತಿ ಇತ್ತು ಬಟ್ ಉಮಾಪತಿ ಗೌಡ ಗುದ್ದಾಡ್ಗೆಲ್ಲ ರೆಡಿಯೋರ್ ಈಗ ನಿಜವಾದ ಬೊಮ್ನಹಳ್ಳಿ ಕಾಳಗ ಶುರುವಾಗದೆ ಈಗ ಈಗ ಎಂಟ್ರ ಚುನಾವಣೆ ಎಲ್ಲ ಹದ್ ಚುನಾವಣೆ ಎಲ್ಲ ಹದ್ನೆಂಟು ಚುನಾವಣೆ ಎಲ್ಲ ಬೊಮ್ನಹಳ್ಳಿ ರಿಯಲ್ ಫೈಟ್ ಶುರುವಾಗದೆ ಈಗ ಉಮಾಪತಿ ಗೌಡ್ರಿಂದ ಎಂಟ್ರಿಯಿಂದ ಬಟ್ ಉಮಾಪತಿ ಗೌಡ್ರಿಗೇನು ರಾಮ್ಲಿಂಗಾರೆಡ್ಡಿ ಒಂದ್ ಸ್ವಲ್ಪ ಆತಂಕ ಸಪೋರ್ಟ್ ಮಾಡ್ತಾರೆ

ಅವರು ಅದೇ ಆಟ ಆಡ್ತಾ ಇದಾರ್ ನಿಲ್ಸ ಗೆಲ್ತಾರೆ ಬಟ್ ಈ ಬಾರಿ ಯಾರು ನಿಲ್ಸರ್ ಗೆಲ್ಬೋದು ಏನ್ ಕಥೇನೋ ಸ್ಟ್ರಾಟಜಿ ಮಾಡ್ಕೊಂಡು ಕುಂತರ ಬಟ್ ಈಜಿ ಇರಲ್ಲ ಅಶೋಕ್ ಮೊದಲು ಬಿ ಫಾರ್ಮ್ ನ ತಗೊಂಡ್ ಹೋಗಿ ಒಂದು ಒಂದ್ ಮಾತಿದ್ರ ನಾನ್ ಜೆಡಿಎಸ್ ಹೊತ್ತಾಳೆ ಯಾರು ಬೇಕಾದ್ರು ನಿಮ್ಗೆ ಹಾಕಿ ಕುಡಿ ಏನೋ ಮಟ್ಟಕ್ಕೆ ಸೆಟ್ಲ್ ಮಾಡ್ಕೊಟ್ರು ಅಂದ್ರೆ ನಿಮ್ಗ್ ನಮ್ಗೆ ಡಮ್ಮಿ ಹಾಕ್ರಪ್ಪಾ ನಿಮ್ಗ್ ನಾವ್ ಹಾಕ್ತೀನಿ ನಿಮ್ಗ ಯಾರ್ ಬೇಕು ಹಾಕಳಿ ಅಂತ ಸೊ ಹಂಗಿತ್ತು ಕ್ಯಾಂಡಿಡೇಟ್ ನ ವಿರೋಧ ಪಕ್ಷದ ಕ್ಯಾಂಡಿಯೇಟ್ ನ ಇವ್ರ ಆಯ್ಕೆ ಮಾಡ್ಕೊಳ್ತಾರ ಬಾಳ ಅವ ಹೌದು ಬಾಳ ಇವೆ ಸೊ ಹಿಂಗೋ ಕೆಲವರು ಅಡಾಪ್ಟ್ ಮಾಡ್ಕೊಂಡವ್ರೆ ಬಟ್ ಈ ಸರಿ ನಡೆಯಲ್ಲ ಬಿಜೆಪಿ ಇಂದ ಸೊ ನೋಡ್ಬೇಕು ಇಲ್ಲಿ ಉಮಾಪತಿ ಶ್ರೀನಿವಾಸ್ ಗೌಡ ವರ್ಸಸ್ ಸತೀಶ್ ರೆಡ್ಡಿ ರಿಯಲ್ ಫೈಟ್ ಈಗ ಶುರು ಶುರುವಾಗ್ತಾ ಇದೆ ರಿಯಲ್ ಫೈಟ್ ಸತೀಶ್ ರೆಡ್ಡಿ ಅವರಿಗೆ ಈ ಬಾರಿಯ ಚುನಾವಣೆ ಹಿಂದಿನ ಚುನಾವಣೆಗಳ ರೀತಿ ಇರಲ್ಲ ಗ್ರೌಂಡ್ ಅಲ್ಲಿ ಬೇರೆನೆ ಕಥೆ ಇರುತ್ತೆ ನೋಡ್ಬೇಕು ಆದ್ರೂ ಬೊಮ್ಮಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯಕ್ಕೆ ಬಿಜೆಪಿಯ ಸತೀಶ್ ರೆಡ್ಡಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ ಪ್ರತಿ ದಿನ ಒಂದ್ ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿಪಿ ಶುಗರ್ ಎಲ್ಲನೂ ಕಂಟ್ರೋಲ್ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಟುಬೇಡ